ಇನ್ ಕೇಸ್ ಇವಾಗ ನೀವು ಜಿಯಾಲಜಿಸ್ಟ್ಗಳು ಮಾತ್ರ ಯೂಸ್ ಮಾಡಬೇಕು ಅನ್ನೋ ಪಾಯಿಂಟ್ ಎಲ್ಲೂ ಇಲ್ಲ, ಅಥವಾ ವಾಟರ್ ಡಿವೈನರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಂತ ಇಲ್ಲ, ಫ್ರೆಷರ್ಸ್ ಕೂಡ ಬರ್ಬೋದು. ಈಗ ಜಿಯಾಲಜಿ ಸ್ಟೂಡೆಂಟ್ಸು, ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸು, ರೈತರು, ಡಿಗ್ರಿ ಮಾಡಿರೋರು, ಎನಿ ಸಬ್ಜೆಕ್ಟ್ ನೀವು ಓದದೇ ಇದ್ರು ಕೂಡ ಬಂದು ನಮ್ಮಲ್ಲಿ ತರಬೇತಿ ಪಡಿಬೋದು. ನಾವು ಎಕ್ವಿಪ್ಮೆಂಟ್ನ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ ಖಂಡಿತವಾಗ್ಲೂ ಫೀಲ್ಡಲ್ಲಿ. ನೀವು ಸರ್ ಇವಾಗ ಆಲ್ರೆಡಿ ಇವ್ರಿಗೆ ಹೇಳ್ದಂಗೆ ಬಾನು ನೋಡಿ, ಭಾಳ ಚಿಕ್ಕ ಹುಡುಗ ಆದ್ರೂ ತುಂಬ ಇಂಟ್ರೆಸ್ಟ್ ಇಂದ ಬಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಬಂದು ಕಲಿತಿದ್ದಾರೆ. ಮಷಿನ್ ಪರ್ಚೇಸ್ ಮಾಡಿದ್ದಾರೆ, ಮಷಿನ್ ಪರ್ಚೇಸ್ ಮಾಡಿದ್ದಾರೆ ಕೂಡ. ಇವಾಗ ಆ ಇದೇ ಮಷಿನ್ ಅಲ್ಲಿ ಅವ್ರಿಗೆ ಇವಾಗ ನಾವು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಸಿದ್ಧಾನಿ ಎಂಟರ್ಪ್ರೈಸಸ್ ಅಲ್ಲಿ ಮ್ಯಾಕ್ಸ್ ಡಿರೆಕ್ಟರ್ಸ್ ಬಂದು ಪ್ರೈಮ್ ಎಕ್ವಿಪ್ಮೆಂಟ್. ಏನಕ್ಕಂದ್ರೆ ಇವು ಎಕ್ವಿಪ್ಮೆಂಟ್ ಬಂದು ಕಾಸ್ಟ್ ವೈಸ್ ಆಗಲಿ ಟೆಕ್ನಾಲಜಿ ವೈಸ್ ಆಗಲಿ ಪ್ರೈಸಿಂಗ್ ಅಲ್ಲಿ ತುಂಬ ಕಡಿಮೆ ಇದೆ, ಟೆಕ್ನಾಲಜಿ ಅಲ್ಲಿ ಹೈ ಇದೆ. ಸೊ ಹಾಗಾಗಿ ಇದನ್ನ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಷ್ಟಪಡ್ತಿದ್ದಾರೆ, ಭಾಳಷ್ಟು ಸೇಲ್ಸ್ ಆಗ್ತಿದೆ. ನಿಮ್ಗೆ ಟ್ರೈನಿಂಗ್ ಕಂಪಲ್ಸರಿ ಸಿಗುತ್ತೆ. ಫೀಲ್ಡಲ್ಲಿ ಬಂದು ಪ್ರತಿಯೊಬ್ಬ ಕಸ್ಟಮರ್ಗೂ ಟ್ರೈನಿಂಗ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಲೊಕೇಟರು, ಪ್ರೊಫೈಲರು, ಐ ಪಿ ಮೂರು ಟೆಕ್ನಾಲಜಿ ಸಿಗುತ್ತೆ. ಈ ಮೂರು ಯೂಸ್ ಮಾಡಿದಾಗ ನಿಮ್ಮ ರಿಸಲ್ಟ್ಸ್ ಬಂದ್ಬಿಟ್ಟು ಆ ಲೈನಿಂಗ್ ಬಂದಾಗ ಆ ಸ್ಪಾಟಿಗೆ ಬಂದಾಗ ನೋಡಿ ಆಟೋಮೆಟಿಕ್ ಅದೇ ಟರ್ನ್ ಆಗುತ್ತೆ. ನೋಡಿ ಈಗ ಪವರ್ ಬಟನ್ ಆನ್ ಮಾಡಿದ್ವಿ. ಈಗ ಇದರಲ್ಲಿ ನಮ್ಗೆ ಬರೋವಂಥದ್ದು ಪ್ರೊಫೈಲ್ ಸರ್ವೆ, ಐ ಪಿ ಸರ್ವೆ. ಇದನ್ನು ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಓಕೆ ಅಲ್ಲಿ ಇಟ್ಕೊಂಡು ಒಂದು ಕೆಲಸಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಡೈರೆಕ್ಷನ್ ಚೇಂಜ್ ಆಯ್ತಾ. ನಾವು ಅಲ್ಲೇನು ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಸಿದ್ಧಾ ಸುಬ್ರಹ್ಮಣ್ಯಂ ಫ್ರಮ್ ಸಿದ್ಧಾನಿ ಎಂಟರ್ಪ್ರೈಸಸ್. ಇವತ್ತು ನಾವು ಆಲ್ರೆಡಿ ಸುಮಾರಷ್ಟು ವೀಡಿಯೋಗಳು ಮಾಡಿದ್ದೀವಿ, ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ವಿಡಿಯೋಸ್ ಫೇಸ್ಬುಕ್ಕಲ್ಲಿ ಕೂಡ ಕೊಟ್ಟಿದ್ದೀವಿ. ಇವತ್ತು ಹೊಸ ಪ್ರಾಡಕ್ಟ್ ಮ್ಯಾಕ್ಸ್ ಡಿರೆಕ್ಷನ್ ಇಂಕ್ ಅಂತೇಳಿ, ಮೇಡ್ ಇನ್ ಯುಎಸ್ಎ ಬ್ರ್ಯಾಂಡು. ಈ ಬ್ರ್ಯಾಂಡ್ನ ತಗೊಳ್ಳೋಕ್ಕೆ ನಮ್ಮ ಸರ್ರು ದಾವಣಗೆರೆಯಿಂದ ಬಂದಿದ್ದಾರೆ. ಸರ್ ನಮಸ್ತೆ ಸರ್, ವೆಲ್ಕಮ್ ಸರ್. ನಮಸ್ತೆ ಸರ್, ಮಾಲ್ತೇಜ್ ಬಂಡಪ್ಪನವರು, ಅವ್ರ ಜೊತೆ ಅವ್ರ ಮಗ ಭಾನು ಪ್ರಕಾಶ್ ಅಂತ ಅವರು ಬಂದಿದ್ದಾರೆ. ಸೊ ಈ ಹೊಸ ಟೆಕ್ನಾಲಜಿ ಬಗ್ಗೆ ಈಗ ಆಲ್ರೆಡಿ ಸುಮಾರಷ್ಟು ಫೋನಲ್ಲಿ ಡಿಸ್ಕಷನ್ ಆಗಿದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಇವತ್ತು ಮೆಷಿನ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಇವತ್ತು ಅನ್ಬಾಕ್ಸ್ ಮಾಡಿ ಇದರೊಳಗಡೆ ಏನೇನು ಕಂಟೆಂಟ್ಸ್ ಬರುತ್ತೆ, ಯಾವ ರೀತಿಯಲ್ಲಿ ಪ್ರಾಡಕ್ಟ್ ಇದೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್ ದಯವಿಟ್ಟು ಅನ್ಬಾಕ್ಸ್ ಮಾಡಿ ಸರ್. ಓಕೆ ನೋಡಿ ವೀಕ್ಷಕರೇ, ಈ ಥರ ನಮಗೆ ಎಕ್ವಿಪ್ಮೆಂಟ್ ಪ್ಯಾಕ್ ಆಗಿ ಬರುತ್ತೆ. ಸೊ ಈ ಬಾಕ್ಸಲ್ಲಿ ನನಗೆ ಈ ಥರ ಒಂದು ಕ್ಯಾರಿ ಕೇಸ್ ಸಿಗತ್ತೆ. ಒಂದು ಮ್ಯಾಕ್ಸ್ ಕಂಪ್ನಿದು ತ್ರೀ ಸ್ಟೋರೇಜ್ ಕ್ಯಾರಿ ಕೇಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇದರಲ್ಲಿ ಫಸ್ಟ್ ಕೇಸ್ ಫಸ್ಟ್ ಇದರಲ್ಲಿ ಏನೇನಿದೆ ಅಂತ ಓಪನ್ ಮಾಡಿ ನೋಡೋಣ. ಸರ್ ನೋಡಿ ಇದರಲ್ಲಿ ನಮಗೆ ಲೊಕೇಟರ್ ಅಂತ ಬರುತ್ತೆ. ಇದನ್ನು ಮ್ಯಾಕ್ಸ್ ಲೋರಾ 750 ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಈಗ ಪ್ರೊಫೈಲರ್ ಅಂತ ಬರುತ್ತೆ ನೋಡಿ. ಇದು ಮ್ಯಾಕ್ಸ್ S500 ಅಂದ್ಬಿಟ್ಟು ಪ್ರೊಫೈಲರ್ ಅಂತ ಕರಿತೀವಿ. ಇದರಲ್ಲಿ ನಿಮ್ಗೆ ಸ್ಕ್ಯಾನಿಂಗ್ ಮಾಡಿ ಡೇಟಾ ಬರುತ್ತೆ, ರಿಪೋರ್ಟ್ಸ್ ಕೊಡುತ್ತೆ. ಇದು ಗ್ರಾಫ್ಸ್ ಬರುತ್ತೆ ನಿಮ್ಗೆ, ಇದರಲ್ಲಿ ಗ್ರಾಫ್ಗಳು ಬರುತ್ತೆ ಅಥವಾ ರಿಪೋರ್ಟ್ಸ್, ಈ ಎರಡೂ ಇಲ್ಲದೆ ಎರಡರಿಂದ ಯೂಸ್ ಮಾಡಿ ನೀವು ಒಂದು ಆ ಪಾಯಿಂಟ್ನ ಸರ್ವೆ ಮಾಡ್ಬೋದು. ಮತ್ತೊಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ, ಇದು ಐ ಪಿ ಅಂತ ಹೇಳ್ತೀವಿ, ಇಂಡ್ಯೂಸ್ ಪೋಲರೈಸೇಷನ್ ಮೆಥಡ್ ಅಂತ. ಇದರಲ್ಲಿ ನಿಮ್ಗೆ ಹೆಂಗ್ ವರ್ಕ್ ಮಾಡೋದಂತ ನಾನು ಫೀಲ್ಡ್ ಅಲ್ಲಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಏನೇನು ಕ್ಯಾರಿ ಐ ಮೀನ್ ಕೇಸ್ ಅಲ್ಲಿ ಬರುತ್ತೆ ಅಂದ್ರೆ, ನಿಮ್ಗೆ ಅದ್ರ ಜೊತೆಗೆ ಯೂಸ್ ಮಾಡೋಂತ ಎಲ್ಲ ಆಕ್ಸೆಸರೀಸ್ ಇದೆಲ್ಲ ಪ್ಯಾಕ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ. ನೀವು ಯಾವ್ದೊಂದನ್ನು ಹೊರಗಡೆಯಿಂದ ತಗೊಳ್ಳೋಂಥದ್ದು ಏನಿಲ್ಲ. ಇದ್ರ ಜೊತೆಗೆ ನಿಮ್ಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ನಾವು ಪಿ ಡಿ ಎಫ್ ಅಲ್ಲಿ ಕಳಿಸಿರ್ತೀವಿ, ಕಂಪ್ನಿ ವೆಬ್ಸೈಟ್ ಅಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ವಾರಂಟಿ ಕಾರ್ಡ್ ಕೊಡ್ತೀವಿ, ಕೇಬಲ್ಸ್ ಇರುತ್ತೆ ನಿಮ್ಗೆ ಈ ತರ. ಸೊ ವಾರಂಟಿ ಕಾರ್ಡ್ ಜೊತೆಗೆ ನಿಮ್ಗೊಂದು ಪೆನ್ ಡ್ರೈವ್ ಡೇಟಾ ಕೊಟ್ಟಿರ್ತೀವಿ, ಡೇಟಾ ಕಾಪಿ ಮಾಡ್ಕೊಳ್ಳಿಕ್ಕೆ, ಅದು ಇದರಲ್ಲಿ ಇರುತ್ತೆ, ನೀವು ಯೂಸ್ ಮಾಡ್ಕೋಬಹುದು. ಒಂದು ಕಸ್ಟಮರ್ಗೂ ಯಾವುದೇ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಪರ್ಚೇಸ್ ಮಾಡಿದಾಗ ನಾವು ತರಬೇತಿಯನ್ನು ಕೊಟ್ಟೆ ನಾವು ಸೇಲ್ ಮಾಡೋದು. ಸಿದ್ಧಾನಿ ಎಂಟರ್ಪ್ರೈಸಸ್ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಸಿಗತ್ತೆ, ಕನ್ನಡ ಮಾತ್ರನಲ್ಲ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ನಾವು ಸರ್ವಿಸ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತಾ ಇದೀವಿ. ಇವಾಗ ಆಲ್ರೆಡಿ ಎಕ್ಸಾಂಪಲ್ ನಮ್ಮ ಮುಂದೆ ಲೈವ್ ಕಸ್ಟಮರ್ ಇದ್ದಾರೆ. ಸರ್ ಬಂದ್ಬಿಟ್ಟು 4 ವರ್ಷದ ಮುಂಚೆ ಒಂದು ಟೆಕ್ನಾಲಜಿ ಪರ್ಚೇಸ್ ಮಾಡೋದು, GMP 1200 ಅಂತ. ಅವ್ರು ಪರ್ಚೇಸ್ ಆದ್ಮೇಲೆ ನಮ್ಮ ಟ್ರೈನಿಂಗ್ ಎಲ್ಲ ನೋಡಿ ಮತ್ತೆ ಇವಾಗ ಅದಕ್ಕಂದ್ರೆ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್, ಅಪ್ಡೇಟೆಡ್ ಟೆಕ್ನಾಲಜಿಗೋಸ್ಕರ ಮ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸರ್ ಕೂಡ ಸೈಂಟಿಫಿಕ್ ಮೆಥಡ್ಸ್ ಅಲ್ಲಿ ಬಹಳಷ್ಟು ಪಾಯಿಂಟ್ಗಳು ಮಾಡಿದ್ದಾರೆ, 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಈಗ ಜೊತೆಗೆ ತನ್ನ ಮಗನ್ನ ಕೂಡ ಪ್ರಮೋಟ್ ಮಾಡಲಿ ಅಂತೇಳಿ ಕರ್ಕೊಂಬಂದು ಟ್ರೈನಿಂಗ್ ತಗೊಂತಿದ್ದಾರೆ. ಸರ್ ನಿಮ್ಗೆ ಎಕ್ವಿಪ್ಮೆಂಟ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಹೇಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಖುಷಿ ಅನ್ಸಿತ್ತು ಸರ್. ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ಈಗ ಈಗಾಗಲೇ ನೀವು ಮೊದಲಿಂದ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಸರ್ ಹೇಳಿದ್ರು.
ಸರ್, ಈಗ ಟೆಕ್ನಾಲಜಿ ಜನರಿಗೆ ಏನಂತಂದ್ರೆ ಒಂದು ಮಷಿನ್ ಇದೆ ಅಂತಂದ್ರೆ ಅದನ್ನ ಒಂದು ನಂಬ್ತಾರೆ, ನೀರ್ ಬರ್ಲಿ, ಯಾಕಂದ್ರೆ ಒಂದ್ಸರಿ ಡ್ರಿಲ್ ಮಾಡಿಸಿ 70,000-80,000 ರೂಪಾಯಿ ವೇಸ್ಟ್ ಆಗುತ್ತೆ ಸರ್ ರೈತರಿಗೆ. ಹಂಗಾಗಿ ಒಂದ್ ಎಷ್ಟಾದ್ರೂ ಒಂದ್ 2 ಇಂಚನ ಬರ್ಲಿ, 3 ಇಂಚನ ಬರ್ಲಿ ಅಂತಾರೆ, ಅದೊಂದು ಬಂಗಾರ ಸಿಕ್ಕಂಗ ಅವ್ರಿಗೆ ನೀರ್ ಸಿಕ್ಕ್ರೆ ಎಲ್ಲಾನು ಆ ಬೆಳೆಗಳಿಗೆ ಏನಾದ್ರೂ ಕೈಲಿಂದ ತಂದಾಕ್ಬೋದು, ರಾಸಾಯನಿಕ ಗೊಬ್ಬರ ಅದು ಇದು ಎಲ್ಲಾನು ತಂದಾಕ್ಬೋದು, ಬಟ್ ನೀರ್ ತಂದಾಕಲ್ಲ. ಅಂತವ್ರಿಗೆ ಏನಂತಂದ್ರೆ ಯಾವ ತರ ಸರ್ ನೀವು ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ರ ಅಂತ ಕೇಳ್ಪಟ್ಟೆ ನಾನು. ಯಾಕಂದ್ರೆ ಈಗಾಗಲೇ ಎಲ್ಲ ಈಕ್ವಿಪ್ಮೆಂಟ್ಸ್ ಮಾತ್ರ ಇದಾವ, ಸೊ ಹೊಸ ಟೆಕ್ನಾಲಜಿ ತಗೊಂಡು ಯಾವ ತರ ಒಂದು ರೈತರಿಗೆ ನೀವು ಒಂದು ಇದು ಮಾಡ್ತಾ ಇದೀರಿ ಸರ್? ಈಗ ಆಲ್ಮೋಸ್ಟ್ ಆಲ್ ನನ್ನ 30 ವರ್ಷದ ಅನುಭವ ಸರ್ ಇದು. ಓಕೆ, ಇದರಲ್ಲಿ ಮೊದಲು ನಾನು ಟ್ರೆಡಿಷನಲ್ ಮೆಥಡ್ ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೋ ಮೆನಿ ಮೆಥಡ್ಸ್. ಓಕೆ, ಈ ವಾಟರ್ ಜೆಟ್ ಮೆಥಡ್ ಆಗಿರ್ಬೋದು ಅಥವಾ ಪೆಂಡಲಮ್ ಆಗಿರ್ಬೋದು ಇವೆಲ್ಲ. ಅವು ಕೆಲವೊಂದು ದಿನಗಳಾದ ನಂತರ ಬ್ರೂಟನ್ ಕಂಪಾಸ್ ಅಂತ ಯೂಸ್ ಮಾಡಕತ್ತಿದೆ. ಅವಾಗ ಇನ್ನೊಟ್ ಸಬ್ಸಿಡೇಟ್ ಜಾಸ್ತಿ ಆಯ್ತು. ಬಟ್ ಈ ಮಳೆ ಮೇಲೆ ಡಿಪೆಂಡ್ ಆದಾಗ ನೀರಿಂದ ಅಂಡರ್ ಗ್ರೌಂಡ್ ವಾಟರ್ ಡೌನ್ ಆಗ್ತಾ ಇದೆ. ನಮಗೆ ಅದ ಆಳಾಗಿಳ ಐಡೆಂಟಿಫಿಕೇಶನ್ ಮಾಡೋದು ಬಹಳ ಕಷ್ಟ ಆಯ್ತು. ಅಂತ ಸಂದರ್ಭದಲ್ಲಿ ಏನ್ ಮಾಡಿದೆ ಅಂದ್ರೆ GMT 1200 ಪರ್ಚೇಸ್ ಮಾಡಿದೆ 5 ಇಯರ್ಸ್ ಬ್ಯಾಕ್. ಬಟ್ ಅದ್ರಾಗ ಹೆಚ್ಚು ಕಡಿಮೆ 80-85% ಸಕ್ಸಸ್ಫುಲ್ ಆದ್ರೆ. ಬಟ್ ಏನಂತಂದ್ರೆ ತಾವು ಹೇಳಿದಂತೆ ಏನಂತಂದ್ರೆ ರೈತರಿಗೆ ಯಾವ ದುಡ್ಡು ಕೊಡಕ್ಕೆ ಎಷ್ಟು ಇದಿರುತ್ತೆ, ಆದ್ರೆ ನೀರು ಕೊಡ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು. ಅದಕ್ಕೆ ಏನಂತಂದ್ರೆ ಕೆಲವೊಂದು ನನ್ನದೇ ಆಗಿರ್ತಕ್ಕಂಥ ಗ್ರೌಂಡ್ಸ್ ಮಾಡ್ಕೊಂಡಿದ್ದೀನಿ, ಇದನ್ನು ಮಾಡ್ಕೊಂಡಿದ್ದೀನಿ. ಬಟ್ ಸರ್ ಭೇಟಿಯಾದಾಗ ಇದನ್ನೆಲ್ಲ ಮಾತಾಡಿದಾಗ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಕ್ಕಂಥದ್ದು ನನಗೊಂದು 2-3 ವಿಷಯಗಳು ಅವರಿಂದ ಬಹಳಷ್ಟು ಚೆನ್ನಾಗಿ ಗೊತ್ತಾಗ. ಓಕೆ, ಹಾಗಾದಾಗ ಏನಂತಾರೆ ಇನ್ನೂಷ್ಟು ನಾನು ಅಕ್ಯುರೇಸಿ ಆಗಿ ಕೊಡ್ಬೇಕು ಅಂತಕ್ಕಂಥದ್ದು ಈ ಮಷಿನ್ ಮುಖಾಂತರ ಮಾಡಿ ತೋರಿಸಬಲ್ಲೆ. ಮಷಿನ್ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್? ಹೊಸ ಮಷಿನ್ ಅಪ್ಗ್ರೇಡೆಡ್ ತಗೊಂಡಿದೆ ಅಂತ ಹೇಳಿದ್ರಿ, ಜನರು ಇನ್ನು ಉತ್ತಮವಾಗಿ ಇದ್ ಮಾಡೋಕೆ ಯಾವ್ತಾರ ಸರ್ ಅದನ್ನ? ಈಗ ಆಕ್ಚುಲಿ ಏನಂತಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಥಿಯರಿ ಎಲ್ಲ ಹೇಳಿದ್ದಾರೆ. ಈಗ ಫೀಲ್ಡ್ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಪ್ರಾಯೋಗಿಕವಾಗಿ ಏನು ಬೇಕೋ ನಮ್ಗೆ ಏನ್ ಡೌಟ್ಸ್ ಇದೀವಿ ಅಲ್ಲಿ ಕ್ಲಿಯರ್ ಮಾಡ್ತೇನೆ ಅಂತ. ಖಂಡಿತ ಸರ್, ಆತ ಸರ್. ಈಗ ಫೀಲ್ಡ್ ಗೆ ಹೋಗೋಣ ಸರ್. ಮೇಲೆ ಯಾರೇ ಇನ್ನು ಯಾಕಂದ್ರೆ ಹೊಸದಾಗಿ ಅಪ್ಗ್ರೇಡ್ ತಗೊಂಡ್ಗೇಸಿ ಮಷಿನ್ ತಗೊಂಡು ನಾನು ಈಗಾಗಲೇ ಸಣ್ಣ ಪುಟ್ಟ ಮಾಡ್ತೇನೆ ಸರ್, ತೆಂಗಿನಕಾಯಿ ಆಗಿರ್ಬೋದು, ಅವ್ರ ಹತ್ರ ಇರುವಂತ ಇನ್ನು ಪೆಂಡಲಮ್ ಅದು ಇದ್ರಲ್ಲಿ ಮಾಡ್ತಾ ಇರ್ತಾರಲ್ವ, ಸೊ ಹೊಸ ಅಪ್ಗ್ರೇಡೇಷನ್ ತಗೊಂಡ್ ಮಾಡೋರ್ಗೆ ಈ ಮಷಿನ್ ನ ಚೆನ್ನಾಗಿ ಒಂದು ರೆಕಮೆಂಡ್ ಮಾಡಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀರಿ ಸರ್ ಅವ್ರಿಗೆ? ಖಂಡಿತವಾಗ್ಲು ಸರ್. ಈಗ ಏನಾಗಿನ ಕೈ ಎಲ್ ರಾಡು ಅಥವಾ ಈ ಕಂಪಸ್, ಐ ಮೀನ್ ಪೆಂಡುಲಮು, ಚೈನು, ವಾಚು, ಬೇವಿನ ಕಡ್ಡಿ ಇವೆಲ್ಲ ಬಂದ್ಬಿಟ್ಟು ಟೆಕ್ನಾಲಜಿ ವರ್ಕ್ ಆಗಲ್ಲ ಅಂತ ಅಲ್ಲ, 100% ಟ್ರೆಡಿಷನಲ್ ಮೆಥಡಲ್ಲಿ ಇದೆಲ್ಲ ಎಕ್ವಿಪ್ಮೆಂಟ್ಸ್ ಬರಕ್ ಮುಂಚೆ ಯೂಸ್ ಮಾಡುವಂತ ಟೆಕ್ನಾಲಜೀಸ್. ಬಟ್ ಅದನ್ನ ನಾವು ಸೈಂಟಿಫಿಕ್ ಆಗಿ ನೋಡಿದಾಗ ಅದರಲ್ಲೂ ಒಂದು ಸೈಂಟಿಫಿಕ್ ರೀಸನ್ಸ್ ಇದೆ, ಬಟ್ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ಏನಾಗತ್ತೆ, ಕೆಲವು ಡೆಪ್ತ್ ಅನ್ನೋದು ಇರತ್ತಲ್ಲ, ವರ್ಟಿಕಲ್ ಡೆಪ್ತ್, ಬಹಳ ಮುಂಚೆ ನಮ್ಗೆ ಏನಾಗ್ತಿತ್ತು ಹಾಳಾಗಿ ಗೊತ್ತಾಗಲ್ಲ. ಇನ್ನೊಂದು ಏನಾಗ್ತಿತ್ತು ನಿಮ್ಗೆ, ಇದೇ 20 ವರ್ಷಕ್ಕೆ ಮುಂಚೆ ನಮಗೆ ಡೆಪ್ತ್ ರೇಷ್ಯೋ ಬಂದ್ಬಿಟ್ಟು 100-150 ಅಡಿ ಇತ್ತು. ಇವತ್ತು ಅದೇ ಡೆಪ್ತ್ ರೇಷ್ಯೋ ಜಮ್ಮು ಟು ಕನ್ಯಾಕುಮಾರಿ ನಾವು ಇಲ್ಲಿನ ಜಿಯಾಲಜಿ ತಗೊಂಡಾಗ ಆವ್ರೇಜ್ ಡ್ರಿಲ್ಲಿಂಗ್ ಡೆಪ್ತ್ ಬಂದ್ಬಿಟ್ಟು 800 ಫೀಟ್ ಆಗೋಗಿದೆ. ಸೊ ಈಗ ಆಲ್ರೆಡಿ ನಾವಾಗಿ ಬೋರ್ವೆಲ್ ಡ್ರಿಲ್ ಮಾಡಿ 800 ಫೀಟ್ ಕೆಳಗಡೆ ಇರುವಂತದನ್ನ ಈ ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಾವು ಕಂಡುಹಿಡಿಯಕ್ ಆಗದೆ ಇರೋದ್ರಿಂದ, ಅದರಿಂದ ಟೆಕ್ನಿಕಲ್ ವೈಜ್ಞಾನಿಕ ಸೈಂಟಿಫಿಕ್ ಎಕ್ವಿಪ್ಮೆಂಟ್ ವಿತ್ ಗ್ರಾಫ್ ಜೊತೆ ನಿಮ್ಗೆ ಈ ಮಿಷಿನ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ನಿಮಗೆ ವರ್ಟಿಕಲ್ ಡೆಪ್ತ್ ಅಲ್ಲದೆ ಹಾರಿಜೆಂಟಲ್ ಆಗಿ ಸ್ಕ್ಯಾನ್ ಮಾಡಿ ಅಕ್ಕಪಕ್ಕದಲ್ಲಿರುವಂತ ಪಾಯಿಂಟ್ ಗಳನ್ನ ಸರ್ವೆ ಮಾಡಿ ಅದ್ರಲ್ಲಿ ಬೆಸ್ಟ್ ಪಾಯಿಂಟ್ ಯಾವ್ದು ಅಂತ ಹೇಳಿ ವರ್ಟಿಕಲ್ ಡೆಪ್ತ್ ಅಲ್ಲಿ ಏನಾಗತ್ತೆ ನಿಮ್ಗೆ ಎಷ್ಟಡಿಯಲ್ಲಿ ಸೋರ್ಸ್ ಇದೆ, ಎಷ್ಟು ನಿಮ್ಗೆ ಫ್ರಾಕ್ಚರ್ ಝೋನ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ನಿಮ್ಗಲ್ಲಿ ಡೇಟಾ ಅಥವಾ ಗ್ರಾಫ್ ರಿಪೋರ್ಟ್ ಸರಿಯಾಗಿ ಬಂದಿಲ್ಲ ಅಂದ್ರೆ ನೀವು ಸರಳವಾಗಿ ನೇರವಾಗಿ ರೈತರಿಗೆ ಹೇಳ್ಬೋದು, ಸರ್ ದಯವಿಟ್ಟು ಇಲ್ಲಿ ಡ್ರಿಲ್ ಮಾಡಬೇಡಿ, ನಿಮ್ಗೆ ಲಾಸ್ ಆಗ್ಬೋದು ಅಥವಾ ಬೇಡ ಪಾಯಿಂಟ್ ಬೇರೆ ಯಾವ್ದಾದ್ರು ಪಾಯಿಂಟ್ ಟ್ರೈ ಮಾಡೋಣ ಅಂತ ಸ್ಟ್ರೈಟ್ ಆಗಿ ಹೇಳುವಂತ ಸಾಧ್ಯತೆಗಳು ಈ ಮಿಷಿನ್ ಅಲ್ಲಿ ಇದಾವೆ. ಈಗ ಆಲ್ರೆಡಿ ಸರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಮತ್ತೆ ಹೊಸ ಇದನ್ನ ಬರೀ ಜಿಯಾಲಜಿಸ್ಟ್ ಅಥವಾ ವಾಟರ್ ಡಿವೈನರ್ ಅವ್ರು ಮಾತ್ರ ಎಕ್ಸ್ಪ್ಲೈನ್ ಐ ಮೀನ್ ಟ್ರೈನಿಂಗ್ ತಗೋಬೇಕು, ಐ ಮೀನ್ ಯೂಸ್ ಮಾಡ್ಬೇಕು ಅನ್ನೋದು ಯಾವುದೇ ಒಂದು ಲಿಮಿಟ್ಸ್ ಇಲ್ಲ. ಇವ್ರು ಯಾರೇ ಆದರೂ ಆಸಕ್ತಿ ಇರೋರು, ಭೂಮಿನ ಇಷ್ಟಪಡೋರು, ಈ ಫೀಲ್ಡ್ನ ಇಷ್ಟಪಡೋರು, ಪ್ಯಾಷನ್ ಅಂತ ಹೇಳ್ತೀವಿ, ಆಸಕ್ತಿ ಅಂತ ಹೇಳ್ತೀವಿ ಅಂತವ್ರು ಯಾರು ಬೇಕಾದ್ರೂ ಬಂದು ನಮ್ಮಲ್ಲಿ ತರಬೇತಿ ಪಡಿಬೋದು, ಟ್ರೈನಿಂಗ್ ಪಡಿಬೋದು, ಆ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿ ಹೋಗಿ ರೈತರಿಗೆ ಸೇವೆ ಮಾಡ್ಬೋದು. ಇದರಿಂದ ಏನಾಗತ್ತೆ ನಿಮಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಆಲ್ರೆಡಿ ಸುಮಾರಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಸರ್ ನಾನೊಂದು 20 ಬೋರ್ ಹಾಕಿದ್ವಿ ಫೇಲ್ ಆಯ್ತು, ನಮ್ಮೂರಲ್ಲಿ 40 ಬೋರ್ ಫೇಲ್ ಆಗಿದ್ದೇವೆ, ಬಟ್ ನಾವು ಬೇರೆಯವ್ರನ್ನ ಕರೆಸಿ ತೆಂಗಿನಕಾಯವ್ರನ್ನ ಕರೆಸಿ ಮಾಡಿದಾಗ ನಮಗೆ ರಿಸಲ್ಟ್ಸ್ ಬರ್ತಾ ಇಲ್ಲ, ನಮ್ಗೆ ಎಕ್ವಿಪ್ಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕೊಡಿ, ನಮಗೂ ಟ್ರೈನಿಂಗ್ ಕೊಡಿ, ನಾವು ಸ್ವಂತವಾಗಿ ಹೋಗಿ ಮಾಡ್ತೀವಿ, ನಾವು ಫೀಸ್ ಚಾರ್ಜ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ರೈತರಿಗೆ ಸೇವೆ ಮಾಡ್ತೀವಿ, ನಮ್ಮ ಹೊಲಕ್ಕೆ ನಾವು ನೀರು ಬರೋ ಅಂತದ್ ಮಾಡ್ಕೊಂತೀವಿ. ಈಗ ಆಲ್ರೆಡಿ ತುಂಬಾ ಲಾಸ್ ಆಗಿದೆ ಅಂತ ಬಂದು ಬಹಳಷ್ಟು ಕಸ್ಟಮರ್ಸ್ ಬಂದು ನನ್ನ ಹತ್ರ ತರಬೇತಿ ಪಟ್ಟು ಸಕ್ಸಸ್ ಆಗಿ ಅವರು ಬೇರೆ ರೈತರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಅದ್ರಲ್ಲಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಇಲ್ಲ. ಬಟ್ ಏನಕ್ಕಪ್ಪ ಮ್ಯಾಕ್ಸ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ಬಗ್ಗೆ ನಾವು ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದೀವಿ ಅಂದ್ರೆ, ಇದರಲ್ಲಿ ನಿಮ್ಗೆ ಆಲ್ರೆಡಿ ಫೀಲ್ಡ್ ಅಲ್ಲಿ ಇರೋರಿಗೆ ಅಥವಾ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಿರೋರಿಗೆ ಇದು ಇನ್ಫಾರ್ಮೇಶನ್ ರೀಚ್ ಆಗುತ್ತೆ.
ಇದ್ರಲ್ಲಿ ಏನಾಗತ್ತೆ ನಿಮ್ಗೆ ವಿಎಲ್ ಎಫ್ ಬೇಸ್ ಮೇಲೆ ವರ್ಕ್ ಆಗತ್ತೆ. ಇದ್ರಲ್ಲಿ ನಮ್ಗೆ ಒಂದೊಂದು ಮೀಟರ್ನ ಡಿಸ್ಟೆನ್ಸ್ ನ ಮೂವ್ ಮಾಡಿಕೊಂಡು ಹಾರಿಜಾಂಟಲ್ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಸ್ಪೇಸಿಂಗ್ ಅನ್ನೋದು ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಮತ್ತೆ ಪೆನ್ ಡ್ರೈವ್ ಆಪ್ಷನ್ ಕೊಟ್ಟಿದ್ದಾರೆ, ಡೇಟಾನ ಇಮಿಡಿಯೇಟ್ ಆಗಿ ಕಾಪಿ ಮಾಡ್ಕೋಬಹುದು ನೀವು, ಅದನ್ನ ಕಂಪಾರಿಸನ್ ಮಾಡ್ಕೊಳ್ಳೋಕೆ ನೀವು ಕಲರ್ಫುಲ್ ವಿಡಿಯೋ ಮೊಬೈಲ್ ನಲ್ಲಿ ಹಾಕೊಂಡು ನೋಡಬಹುದು, ಕಂಪಾರಿಸನ್ ಮಾಡಿ ಯಾವ್ದು ಏನು ಅಂತ ನೀವು ಡೀಟೇಲ್ ಆಗಿ ನೋಡಕ್ಕೆ ಆಗತ್ತೆ. ಇಂಡಿವಿಜುವಲ್ ಆಗಿ ಸಿದ್ಧಾನಿ ಎಂಟರ್ಪ್ರೈಸಸ್ ಅಲ್ಲಿ ನೋಡಿದ್ರೆ 300 ಪ್ಲಸ್ ಎಕ್ವಿಪ್ಮೆಂಟ್ ಸೇಲ್ ಮಾಡಿದೀವಿ ಎಂಟೈರ್ ವರ್ಲ್ಡ್ ಗ್ಲೋಬಲಿ. ನಮ್ಮಲ್ಲಿ ಶ್ರೀಲಂಕಾ, ಅಫ್ಘಾನಿಸ್ತಾನ್, ಇದರಲ್ಲಿ ಸೌತ್ ಆಫ್ರಿಕಾ, ಕೊರಿಯಾ, ಫಿಲಿಪೈನ್ಸ್ ಎಲ್ಲ ದೇಶಗಳಿಗೂ ಕೊಟ್ಟಿದ್ದೀವಿ. ಈ ಎಲ್ಲದರಲ್ಲೂ ನಮಗೆ ಕಸ್ಟಮರ್ಸ್ ಬಂದಿದ್ದಾರೆ, ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ, ಸರ್ವಿಸ್ ಕೊಟ್ಟು ಸಕ್ಸಸ್ ಕೂಡ ಆಗಿದ್ದಾರೆ. ಸರ್ ಬನ್ನಿ ಸರ್, ಈಗ ಫೀಲ್ಡಿಂಗ್ ಖಂಡಿತ ಹೌದು ಸರ್. ನಮಸ್ತೆ ವೀಕ್ಷಕರು, ಈಗ ಆಲ್ರೆಡಿ ನಾವು ಆಫೀಸ್ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಥವಾ ಹೇಳಿದ್ವಿ. ಇವಾಗ ನೋಡಿ ಫೀಲ್ಡಿಗೆ ಬಂದಿದ್ದೀವಿ, ಫೀಲ್ಡ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ಎಲ್ಲ ಎಕ್ವಿಪ್ಮೆಂಟ್ಸ್ ಬಗ್ಗೆ. ನಮ್ಮಲ್ಲಿ ಸಿದ್ಧಾನಿ ಎಂಟರ್ಪ್ರೈಸಸ್ ಅಲ್ಲಿ ಮ್ಯಾಕ್ಸ್ ಡಿಟೆಕ್ಟರ್ಸ್ ಬಂದು ಪ್ರೈಮ್ ಎಕ್ವಿಪ್ಮೆಂಟ್. ಏನಕ್ಕಂದ್ರೆ ಇವು ಎಕ್ವಿಪ್ಮೆಂಟ್ ಬಂದು ಕಾಸ್ಟ್ ವೈಸ್ ಆಗಲಿ ಟೆಕ್ನಾಲಜಿ ವೈಸ್ ಆಗಲಿ ಪ್ರೈಸಿಂಗ್ ಅಲ್ಲಿ ತುಂಬ ಕಡಿಮೆ ಇದೆ, ಟೆಕ್ನಾಲಜಿ ಅಲ್ಲಿ ಹೈ ಇದೆ. ಸೊ ಹಾಗಾಗಿ ಇದನ್ನ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಸುಮಾರಷ್ಟು ಎಕ್ವಿಪ್ಮೆಂಟ್ಸ್ ಇದಾವೆ, ಅದು ಸಿಗುತ್ತೆ ನಿಮಗೆ. 3D ಲೊಕೇಟರ್ ಆಗಲಿ, ಫಿನ್ಲೇ ಆಗಲಿ, ಅಥವಾ ಬೇರೆ ಕಂಪ್ನೀಸ್ ಎನಿ ಕಂಪ್ನಿ, ನಮ್ಮ ಹತ್ರ ಮಲ್ಟಿ ಬ್ರಾಂಡೆಡ್ ಶೋರೂಮ್ ನಮ್ಮದು, ನೀವು ಬಂದು ಪರ್ಚೇಸ್ ಮಾಡ್ಬೋದು. ಅದಕ್ಕೆ ತಕ್ಕಂಥ ಪ್ರೈಸಸ್ ಇರುತ್ತೆ. ಇದು ಬಂದು ಮಾರ್ಕೆಟ್ ಪ್ರೈಸಲ್ಲಿ ಭಾಳ ಕಡಿಮೆ ಇದೆ, ಬೆಸ್ಟ್ ಪ್ರೈಸ್ ಇದೆ, ಬೆಸ್ಟ್ ಟೆಕ್ನಾಲಜಿ ಇದೆ ಫಸ್ಟ್. ಹಾಗಾಗಿ ಎಲ್ಲರೂ ಇದನ್ನು ಇಷ್ಟಪಡ್ತಿದ್ದಾರೆ, ಭಾಳಷ್ಟು ಸೇಲ್ಸ್ ಆಗ್ತಿದೆ. ನಿಮ್ಗೆ ಟ್ರೈನಿಂಗ್ ಕಂಪಲ್ಸರಿ ಸಿಗುತ್ತೆ, ಫೀಲ್ಡಲ್ಲಿ ಬಂದು ಪ್ರತಿಯೊಬ್ಬ ಕಸ್ಟಮರ್ಗೂ ಟ್ರೈನಿಂಗ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಲೊಕೇಟರು, ಪ್ರೊಫೈಲರು, ಐ ಪಿ, ಮೂರು ಟೆಕ್ನಾಲಜಿ ಸಿಗುತ್ತೆ. ಈ ಮೂರು ಯೂಸ್ ಮಾಡಿದಾಗ ನಿಮ್ಮ ರಿಸಲ್ಟ್ಸ್ ಬಂದ್ಬಿಟ್ಟು 85-95% ಅಕ್ಯುರಸಿ ಬರುತ್ತೆ. ಯಾವುದೇ ರೀತಿಯಲ್ಲಿ ಈಗ ಆಲ್ರೆಡಿ ಸುಮಾರಷ್ಟು ಜನ ಹೇಳಿರ್ಬೋದು ನಿಮಗೆ, ಸರ್ ನಮ್ಮ ಎಕ್ವಿಪ್ಮೆಂಟ್ 100% ಎಲ್ಲ ಎಕ್ವಿಪ್ಮೆಂಟ್ 100% ಕೆಲಸ ಮಾಡುತ್ತೆ. ಬಟ್ ಅಕ್ಯುರಸಿ ಅಂತ ಬಂದಾಗ ಅದು ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಯಾರು ಮಾಡ್ತಿದ್ದಾರೆ, ಜೊತೆಗೆ ಯಾವ ಎಕ್ವಿಪ್ಮೆಂಟ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಅದ್ರಲ್ಲಿ ಬರೋವಂಥ ಡೇಟಾನ ಅನಲೈಸ್ ಮಾಡಿ ಪ್ರಾಂಪ್ಟ್ ಆಗಿ ಪ್ರಾಮಾಣಿಕವಾಗಿ ರೈತರಿಗೆ ರೀಚ್ ಮಾಡಿಸಿ ಇಲ್ಲಿ ಆಗತ್ತೆ ಅನ್ನೋದು ಕೇಳಕ್ಕೆ ಅಂದರೆ ನ್ಯಾಚುರಲ್ ಆಗಿ ನಮ್ಗೆ 85-95% ಮಾತ್ರ ರಿಸಲ್ಟ್ಸ್ ಕೊಡ್ಲಿಕ್ಕೆ ಆಗತ್ತೆ. ಕೆಲವು ಜಾಗದಲ್ಲಿ 100% ಕೊಡೋ ಸಾಧ್ಯತೆಗಳು ಇರ್ತವೆ, ಬಟ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ, ಜಿಯಾಲಜಿ ಕಂಡೀಷನ್. ಅದೆಲ್ಲ ನಿಮಗೆ ಥಿಯರಿಟಿಕಲ್ ಆಗಿ ಅಥವಾ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನು ಆಫೀಸ್ ಅಥವಾ ಫೀಲ್ಡಲ್ಲಿ ಹೇಳ್ಕೊಡ್ತೀವಿ. ಬಂದು ನಿಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಜಿಯಾಲಜಿಸ್ಟ್, ವಾಟರ್ ಡಿವನ್ ಅಂತಾನೆ ಅಲ್ಲ, ಬರೀ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ರೈತರು ಸಹ ಬಂದು ನೀವು ತರಬೇತಿ ಪಟ್ಟು ನಿಮ್ಮ ಸ್ವಂತ ಹೊಲಕ್ಕೆ ನೀವು ಮಾಡ್ಕೋಬಹುದು, ಅದರಲ್ಲೇನು ತೊಂದರೆ ಇಲ್ಲ. ಅದರಿಂದ 4 ಜನ ಅಕ್ಕಪಕ್ಕದಲ್ಲಿರೋ ರೈತರು ಕೂಡ ನೀವು ಸಹಾಯ ಮಾಡ್ಬೋದು. ಇದರಿಂದ ಅದರಲ್ಲಿ ಯಾವುದೇ ರೀತಿ ನಿಮ್ಗಿಲ್ಲ, ರಾಕೆಟ್ ಸೈನ್ಸ್ ಏನಿಲ್ಲ, ಅದರಲ್ಲಿ ಬರೀ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ಖಂಡಿತವಾಗ್ಲೂ ಸರಳವಾದ ಜ್ಞಾನ ಇಟ್ಕೊಂಡು ನೀವು ಮಾಡ್ಕೋಬಹುದು, ಯಾವುದೇ ರೀತಿ ಅಡ್ಡಿ ಇಲ್ಲ ಇದರಲ್ಲಿ. ಸರ್, ಇವಾಗ ಆಲ್ರೆಡಿ ಇವ್ರಿಗೆ ಹೇಳ್ದಂಗೆ ಬಾನು ನೋಡಿ, ಭಾಳ ಚಿಕ್ಕ ಹುಡುಗ ಆದ್ರೂ ತುಂಬಾ ಇಂಟ್ರೆಸ್ಟ್ ಇಂದ ಬಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಬಂದು ಕಲಿತಿದ್ದಾರೆ. ಮಷಿನ್ ಪರ್ಚೇಸ್ ಮಾಡಿದ್ದಾರೆ, ಮಷಿನ್ ಪರ್ಚೇಸ್ ಮಾಡಿದಾರೆ ಕೂಡ. ಇವಾಗ ಆ ಇದೇ ಮಷಿನ್ ಅಲ್ಲಿ ಅವ್ರಿಗೆ ಇವಾಗ ನಾವು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಖಂಡಿತ ಸರ್, ಈಗ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಸೊ ಯಾರೇ ಇಲ್ಲಿ ಮಷಿನ್ ಪರ್ಚೇಸ್ ಮಾಡ್ಬೇಕಾಯ್ತು ಅಂದ್ರೆ ನಿಮ್ಗೆ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿದ ಮುಂಚೆ. ಖಂಡಿತವಾಗ್ಲೂ ನಮ್ಮ ನಂಬರ್ ಬಂದು 9141010418. ಸಿದ್ಧಾನಿ ಎಂಟರ್ಪ್ರೈಸಸ್ ನಮ್ಮ ಕಂಪನಿ ಹೆಸರು. ನಾವು ಬೆಂಗಳೂರು ನಾಗರಬಾವಿಯಲ್ಲಿ ಇದ್ದೀವಿ. ನಮ್ಮ ವೆಬ್ಸೈಟ್ ಇದೆ ಸಿದ್ಧಾನಿ ವಾಟರ್ ಡಿಡಕ್ಟರ್ಸ್ .com ಅಂತ, ಫೇಸ್ಬುಕ್ ಐಡಿ ಇದೆ ಸಿದ್ಧಾನಿ ವಾಟರ್ ಡಿಡಕ್ಟರ್ಸ್ ಅಂತ, ಯೂಟ್ಯೂಬ್ ಚಾನಲ್ ಇದೆ ಸಿದ್ಧಾನಿ ಎಂಟರ್ಪ್ರೈಸಸ್ ಅಂತ. ಇದರಲ್ಲಿ ಎಲ್ಲೇ ರೀತಿ ಯಾವುದೇ ರೀತಿ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು 24/7. ಮತ್ತು ಇನ್ನೊಂದು ತುಂಬ ಭಾಳ ಇಂಪಾರ್ಟೆಂಟ್ ಅಂದರೆ, ಎಲ್ಲ ಭಾಳಷ್ಟು ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಬೇರೆ ಯಾರೇ ಆಗಲಿ, ಎಕ್ವಿಪ್ಮೆಂಟ್ ಸೇಲ್ ಆದಮೇಲೆ ಸರ್ವಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಫ್ಟರ್ ಸೇಲ್ ಸರ್ವಿಸು ನಮ್ಮಲ್ಲಿ 24/7 ಸಿಗುತ್ತೆ. ನೀವು ಎನಿ ಟೈಮ್ ಯಾವುದೇ ರೀತಿ ಡೌಟ್ಸ್ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ನಾವು ನಿಮ್ಮಲ್ಲಿ ರೆಸ್ಪಾಂಡ್ ಮಾಡ್ತೀವಿ, ಅದೇ ರೀತಿ ಸಹಾಯ ಕೂಡ ಮಾಡ್ತೀವಿ. ಆನ್ಲೈನ್ ಟ್ರೈನಿಂಗ್ ಕೂಡ ಸಿಗುತ್ತೆ ನಿಮ್ಮಲ್ಲಿ. ಈಗ ನೀವು ಇಲ್ಲಿ ಬರ್ತೀರಾ, ಟ್ರೈನಿಂಗ್ ತೊಗೊಂಡಿರ್ತೀರಾ, ಬಟ್ ಎಲ್ಲಾನೂ ನೆನ್ಪಿಟ್ಕೋಬೇಕಂತ ಭಾಳ ಕಷ್ಟ ಆಗುತ್ತೆ, ಯಾವುದೋ ಒಂದೆರಡು ಪಾಯಿಂಟ್ ಮರ್ತಿರ್ತೀರ. ಅದಕ್ಕಾಗಿ ನೀವು ಫೀಲ್ಡಲ್ಲಿ ಡೌಟ್ ಬಂದಾಗ ಆನ್ ಸ್ಪಾಟಲ್ಲಿ ಫೋನ್ ಮಾಡಿದಾಗ ನಾವು ವಿಡಿಯೋ ಕಾಲ್ ಮುಖಾಂತರ ಅಥವಾ ಫೋನಲ್ಲಿ ನಾವು ನಿಮ್ಮನ್ನ ಗೈಡ್ ಮಾಡ್ತೀವಿ. ಅದರಿಂದ ನಿಮಗೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ. ಇನ್ನು ಕಲೀಲಿಕ್ಕೆ ತುಂಬ ಅಷ್ಟು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಕೂಡ ನಿಮ್ಮ ಫೀಲ್ಡಲ್ಲಿ ಪ್ರಾಕ್ಟಿಕಲ್ ಆಗಿ ಸಿಗುತ್ತೆ. ಸರಿ ಎಲ್ಲನೂ ತಿಳಿಸ್ಕೊಡ್ರಿ, ಬಟ್ ಪ್ರಾಕ್ಟಿಕಲ್ ಆಗಿ ಯಾವ ಥರ ಒಂದು ಕೆಲವೊಂದು ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್, ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಸರ್, ಇದು ಬಂದು ಲೊಕೇಟರ್ ಅಂತ. ಓಕೆ ನೋಡಿ, ಇದು ಫಸ್ಟ್ ನೀವು ಲೊಕೇಟರ್ ಪವರ್ ಬಟನ್ ಆನ್ ಮಾಡ್ತೀವಿ. ಆನ್ ಮಾಡಿದಾಗ ನಮ್ಗೆ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ಬಹಳಷ್ಟು ಸರಳವಾದ ಸೆಟ್ಟಿಂಗ್ಸ್ ಒಂದು ಮಾಡ್ಕೋಬೇಕು. ಓಪನ್ ವೆಲ್, ಬೋರ್ವೆಲ್, ಟ್ಯೂಬ್ ವೆಲ್ ಅಂತ ಬರುತ್ತೆ. ಟ್ಯೂಬ್ ವೆಲ್, ಓಪನ್ ವೆಲ್, ಹಾರ್ವೆಸ್ಟಿಂಗ್ ವೆಲ್ ಅಂತ ಬರುತ್ತೆ. ಟ್ಯೂಬ್ ವೆಲ್ ಅಂದ್ರೆ ಬೋರ್ವೆಲ್, ಓಪನ್ ವೆಲ್ ಅಂದ್ರೆ ಬಾವಿಗೆ. ಈಗಿನ ಕಾಲದಲ್ಲಿ ಯಾರು ಬಾವಿ ಆಗಿದ್ದು ಬಹಳ ಕಡಿಮೆ, ಸೊ ಟ್ಯೂಬ್ ವೆಲ್ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಟ್ಯೂಬ್ ವೆಲ್ ಸೆಲೆಕ್ಟ್ ಮಾಡ್ಕೊಂಡಾಗ ಫ್ರಂಟ್ ರೇಂಜ್ ಅಂತ ಇರುತ್ತೆ. ಫ್ರಂಟ್ ರೇಂಜ್ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇದ್ರಲ್ಲಿ ಆಪ್ಷನ್ಸ್ ನೋಡಿ, 250, 500, 1000 ಮೀಟರ್ಸ್ ಅಂತ ಬರುತ್ತೆ. ನೀವು ಎಷ್ಟು ಫ್ರಂಟ್ ರೇಂಜ್ ಬೇಕು,
ನಾನು ರೆಕಮೆಂಡ್ ಮಾಡೋದು 500 ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗಲೂ. 500 ನೀವು ಸ್ಕ್ಯಾನ್ ಮಾಡ್ತಿದ್ದಾಗ 500 ಮುಂದಕ್ಕೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು 4-5 ಸೆಟ್ಟಿಂಗ್ಸ್ ಇದೆ, ಅದು ನೀವು ಟ್ರೈನಿಂಗ್ ಅಲ್ಲಿ ಬಂದು ತಿಳ್ಕೊಬಹುದು. ಅದರಲ್ಲಿ ಈ ಪೊಸಿಷನ್ ಅಲ್ಲಿ ತಗೊಂಡಾಗ ಒಂದು ಕಾರ್ನರ್ ಅಲ್ಲಿ ಇಟ್ಕೊಂಡಿದೀವಿ. ಕಾರ್ನರ್ ಅಲ್ಲಿ ಇಟ್ಕೊಂಡಾಗ ಇದನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಶೇಕ್ ಆಗಕ್ ಬಿಡಬಾರ್ದು, ಹಿಂಗೆ ಹಿಂಗೆ ಸ್ಟ್ರೈಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಈ ಸ್ಟ್ರೈಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಂದ್ರೆ ಗೈರೋಸ್ಕೋಪಿಕ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಇದ್ರ ಸ್ಟ್ರೈಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ, ನಮ್ಗೆಲ್ಲಾದ್ರೂ ಸ್ವಲ್ಪ ಟರ್ನ್ ಆಯ್ತಾ ಒಂದು 30 ಡಿಗ್ರಿ ನಿಂತ್ಕೋಬೇಕು. ಅದ್ರಲ್ಲಿ ಸುಮ್ಮನೆ ಟರ್ನ್ ಆಯ್ತಾ ಅಥವಾ ನಾವು ನಡೆಯೋಕೆ ಟರ್ನ್ ಆಯ್ತಾ ಗೊತ್ತಿಲ್ಲ. ಸೊ ಇವಾಗ ಸ್ಟ್ರೈಟ್ ಆಗಿದೆ, ಮತ್ತೆ ಕಂಟಿನ್ಯೂ ಮಾಡಬೇಕು. ಆ ಸ್ಟ್ರೈಟ್ ಲೈನ್ ಬಂದಾಗ ಮತ್ತೆ ಹಿಂಗೆ ಹೋಗ್ತಾ ಇದ್ವಿ. ಟರ್ನ್ ಆಗತ್ತೆ ಹಿಂಗೆ ಅಂತ ಗೊತ್ತಿಲ್ಲ ನೋಡಿ, ಇವಾಗ ಮತ್ತೆ ಡೈರೆಕ್ಷನ್ ಚೇಂಜ್ ಆಯಿತು. ಓಕೆ, ಅಲ್ಲಿ ಇದ್ಕೊಂಡು ಒಂದಕ್ಕೆ 2 ಸತಿ ಕನ್ಫರ್ಮ್ ಮಾಡ್ಕೋಬೇಕು, ಡೈರೆಕ್ಷನ್ ಚೇಂಜ್ ಆಯ್ತಾ, ನಾವು ಅಲ್ಲಿ ಏನಕ್ಕೆ ಮತ್ತೆ ಬರಬೇಕು. ಇದನ್ನು ಮಾತ್ರ ಭಾಳ ಕೇರ್ಫುಲ್ಲಾಗಿ ಮಾಡಿದಾಗ ಮಾತ್ರ ನಮಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರೋದು. ತುಂಬ ಜನ ಟ್ಯಾಲೆಂಟೆಡ್ ಇರ್ತಾರೆ, ಸುಮ್ಮನೆ ಹಿಂಗೆ ಶೇಕ್ ಮಾಡಿದ್ರೆ ಬರೋ 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 ಅಂತ. ಇದೆಲ್ಲ ಬಂದು ಕಸ್ಟಮರ್ಗಳಿಗೆ ಐ ವಾಶ್. ಸೊ ಅದೇನಿಲ್ಲ, ಒಂದು ಸಿಂಗಲ್ ರೌಂಡ್ ಸುತ್ತಿದ್ರು ಕೂಡ ಅಲ್ಲೇ ಐಡೆಂಟಿಫೈ. ಬಟ್ ಆದರೆ ನಾವು ಈ ಪಾಯಿಂಟಲ್ಲಿ ಐಡೆಂಟಿಫೈ ಮಾಡಿದ್ವಿ, ಇದನ್ನು ಕ್ರಾಸ್ ವೆರಿಫೈ ಮಾಡ್ತೀವಿ. ಈಗ ನೀವೇನು ತೆಂಗಿನಕಾಯಲ್ಲಿ ಕ್ರಾಸ್ ಚಾನಲ್ ಮಾಡ್ತಿರಲ್ಲ, ಸೇಮ್ ಕಾನ್ಸೆಪ್ಟ್, ಬೇರೆ ಏನಿಲ್ಲ. ಅದೇ ಲೈನಿಗೆ ಬರ್ತೀನಿ ನಾನು. ಆ ಲೈನಿಗೆ ಬಂದಾಗ, ಆ ಸ್ಪಾಟಿಗೆ ಬಂದಾಗ ನೋಡಿ, ಆಟೋಮೆಟಿಕ್ ಅದೇ ಟರ್ನ್ ಆಗುತ್ತೆ. ನೋಡಿ ಈಗ ಪವರ್ ಬಟನ್ ಆನ್ ಮಾಡಿದ್ವಿ. ಈಗ ಇದರಲ್ಲಿ ನಮ್ಗೆ ಬರೋವಂಥದ್ದು ಪ್ರೊಫೈಲ್ ಸರ್ವೆ, ಐ ಪಿ ಸರ್ವೆ. ಇವಾಗ ಇದನ್ನು ನಾವು ಪ್ರೊಫೈಲ್ ಸರ್ವೆ ಮಾಡ್ತೀವಿ. ಪ್ರೊಫೈಲ್ ಸರ್ವೆಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸ್ಕ್ರೀನ್ ಓಪನ್ ಆದಾಗ ನಿಮಗಿಲ್ಲಿ ಇಲ್ಲಿ ನೋಡಿ, ಇಲ್ಲಿ ಡೆಪ್ತು ಸ್ಪೇಸಿಂಗ್ ನನಗೆ ಆಲ್ರೆಡಿ ನಿಮಗೆ ಥಿಯರಲ್ಲಿ ಹೇಳಿದ್ದೀನಿ. 1 ಮೀಟರ್ ಸ್ಪೇಸಿಂಗ್, 1 ಮೀಟರ್ ಡೆಪ್ತ್ ಬಂದ್ಬಿಟ್ಟು ನಮಗೆ 3 ಆಪ್ಷನ್ ಕೊಟ್ಟಾನು, 150, 300, 500. ಸೊ 500 ಇವಾಗ ಸ್ಕ್ಯಾನ್ ಮಾಡ್ತೀವಿ. ಈಗ ಸ್ಪೇಸಿಂಗ್ ಅಂದರೆ 1 ಮೀಟರ್ ನಾನು ಹೇಳಿದ್ದಿಲ್ಲ, ಮೂವ್ ಮಾಡ್ತೀವಿ ಬೋರ್ಡ್ ಮೇಲೆ ಬರೋದು. ಆ 1 ಮೀಟರ್ ಜಾಗದಲ್ಲಿ ನೀವು ಬೇಡ, ನಾನು 2 ಮೀಟರ್ಸ್ ಬರೀ. ಈಗ ಗಂಟಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಗೆ ಏನು ಮಾಡುತ್ತೆ ಪ್ರೊಸೀಜರು, ಆ ಕಡೆಯಿಂದ 5 ಮೀಟರ್ಸ್, ಈ ಕಡೆಯಿಂದ 5 ಮೀಟರ್ಸ್, ಟೋಟಲ್ 10 ಮೀಟರ್ ಸ್ಕ್ಯಾನ್ ಮಾಡ್ತೀವಿ ಸರ್. 10 ಮೀಟರ್ ಸ್ಕ್ಯಾನ್ ಮಾಡಿದಾಗ ನಿಮಗೆ 1 ಮೀಟರ್ ಇಂಟರ್ವೆಲ್ ಆಗಿ ನಾವು ಮೂವ್ ಮಾಡ್ಕೊಂಬರ್ತೀವಿ. ಈಗ ನೋಡಿ, ಆಲ್ರೆಡಿ ಒಂದು ಪ್ರೋಬ್ 10 ಮೀಟರ್ಸ್ ಅಲ್ಲಿ ಫಿಟ್ ಮಾಡಿದೀವಿ. ಫಿಟ್ ಮಾಡಿದ್ರೆ ಸರ್? ಓಕೆ, ಫಿಟ್ ಮಾಡಿದೀವಿ. ಈಗ ಇದು 0 ಅಲ್ಲಿ ಫಿಟ್ ಮಾಡ್ತಾ ಇದ್ದೀವಿ. ಓಕೆ, ಅದೇ ಕೆಳಗಡೆ ಅರ್ಥಿಂಗ್ ಇದು ಮಾಡ್ಬೇಕು. ಅರ್ಥಿಂಗ್ ಮಾಡಲೇ ಪ್ರೋಬ್ನ ಭೂಮಿಯಲ್ಲಿ ಇಟ್ಟಿಲ್ಲ ನಾವು. ಭೂಮಿಲಿ ಹಿಡ್ದಾ ಇದ್ದಾಗ ನಾವು ರೆಕಾರ್ಡ್ ಅಂತ ಕೊಟ್ಟಾಗ ಚೆಕ್ ದ ಪ್ರೋಬ್ ಕನೆಕ್ಷನ್ಸ್ ಅಂತ ಬರುತ್ತೆ. ಅಂದ್ರೆ ನೀವು ಭೂಮಿ ಕನೆಕ್ಷನ್ ಮಾಡಿಲ್ಲ ಅಂತ ಅರ್ಥ. ಖಂಡಿತವಾಗ್ಲೂ ಮಾಡಿದಾಗ ಮಾತ್ರ ರೆಕಾರ್ಡ್ ಆಗುತ್ತೆ. ಕೆಲವು ಎಕ್ವಿಪ್ಮೆಂಟ್ಸ್ ಅಲ್ಲಿ ನಾವು ಪ್ರೋಬಿಂಗ್ ಮಾಡಿಲ್ಲ ಅಂದ್ರೆ ಕೂಡ ರೆಕಾರ್ಡ್ ಕೊಟ್ಟಿದ ತಕ್ಷಣ ರೆಕಾರ್ಡ್ಸ್ ಬರುತ್ತೆ, ಏರ್ ರೆಕಾರ್ಡಿಂಗ್ ತೊಗೊಳುತ್ತೆ. ಅದೆಲ್ಲ ಎಕ್ವಿಪ್ಮೆಂಟ್ಸ್ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಡೇಟಾ ಬರಲ್ಲ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ, ಈಗ ಓಕೆ ಮಾಡಿದ್ವಿ. ಭೂಮಿಯಲ್ಲಿ ಪ್ರೋಬ್ ಮಾಡ್ತೀವಿ. ಓಕೆ, ಭೂಮಿಯಲ್ಲಿ ಪ್ರೋಬ್ ಆಗಿದೆ. ಈಗ ಮತ್ತೆ ನೋಡಿ, ರೆಕಾರ್ಡ್ ಅಂತ ಕೊಡ್ತೀನಿ, ಗ್ರೌಂಡ್ ರೆಕಾರ್ಡಿಂಗ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ಓಕೆ ಆಗಿದೆ. ಈಗ ವ್ಯಾಲ್ಯೂಸ್ ಬರಕ್ ಸ್ಟಾರ್ಟ್ ಆಯ್ತು ನೋಡಿ. ಪಾಯಿಂಟ್ ಮಾರ್ಕ್ ಮಾಡಾಯ್ತು. ಮಾರ್ಕ್ ಮಾಡಿರೋ ಪಾಯಿಂಟ್ನ ಇವಾಗ ಪ್ರೊಫೈಲ್ ಅಲ್ಲಿ ಏನ್ ಮಾಡುತ್ತೆ, ಹಾರಿಜಾಂಟಲ್ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ. ಹಾರಿಜಾಂಟಲ್ ಸ್ಕ್ಯಾನಿಂಗ್ ಏನಕ್ಕಪ್ಪ ಮಾಡ್ತಿದೀವಿ ಅಂದ್ರೆ, ನಮಗೆ ಆ ಲೊಕೇಟರ್ ಪಾಯಿಂಟ್ ಐಡೆಂಟಿಫೈ ಮಾಡಿರೋದು ಪರ್ಫೆಕ್ಟ್ ಆಗಿ ಇದೆಯಾ ಇಲ್ವಾ, ಅದ್ರ ಪಕ್ಕದಲ್ಲಿ ಚೆನ್ನಾಗಿರೋ ಪಾಯಿಂಟ್ ಇನ್ನೂ ಕೂಡ ಬೆಟರ್ ಪಾಯಿಂಟ್ ಸಿಗ್ಬೋದಾ ಅಂತ ಹಾರಿಜಾಂಟಲ್ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಪ್ಲಾಟ್ ಸರ್ವೆ, ಪ್ರೊಫೈಲ್ ಸರ್ವೆ ಅಂತ ಆಪ್ಷನ್ ಕೊಟ್ಟಿದೆ. ಈ ಪ್ಲಾಟ್ ಸರ್ವೆ ಅಲ್ಲಿ ಈ ತರ ಗ್ರಾಫ್ ಬರುತ್ತೆ. ಇನ್ನೊಂದು ಆಲ್ರೆಡಿ ಒಂದು ಗ್ರಾಫ್ ಕ್ರಿಯೇಟ್ ಆಗಿದೆ, ನೋಡ್ತಿದ್ದೀರಾ. ನೆಕ್ಸ್ಟ್ ಪಾಯಿಂಟ್ ಮಾಡಿದಾಗ ಈ ಗ್ರಾಫ್ ಮೇಲುಗಡೆ ಹೋಗಿರೋದು ಕೆಳಗಡೆಗೆ ಬರುತ್ತಾ ಅಥವಾ ಇನ್ನೂ ಕಂಟಿನ್ಯೂ ಆಗತ್ತೆ ಅಂತ ನೆಕ್ಸ್ಟ್ ಪಾಯಿಂಟ್ ಮಾಡಿದಾಗ ಗೊತ್ತಾಗತ್ತೆ. ಈಗ ಆಲ್ರೆಡಿ ನಾವು ಸರ್ವೆ ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ಗ್ರಾಫ್ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಈ ಗ್ರಾಫ್ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗೋ ಜಾಗ ವೀಕ್ ಕರ್ವ್ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ತುಂಬ ಲೋ ಆದಾಗ ನಮಗೆ ಮ್ಯಾಪ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಕಾಂಟೂರ್ ಅಂತಲೂ ಬರುತ್ತೆ ನೋಡಿ. ಇಲ್ಲಿ ಪ್ಲಾಟ್ ಸರ್ವೆ ಅಂತಿದೆ, ಇನ್ನೊಂದು ಪ್ರೊಫೈಲ್ ಸರ್ವೆ ಅಂತಿದೆ. ಪ್ರೊಫೈಲ್ ಸರ್ವೆ ಮಾಡಿದಾಗ ಈ ಥರ ಒಂದು ಇಮೇಜಸ್ ಕಾಂಟೂರ್ ಓಪನ್ ಆಗುತ್ತೆ. ಕಾಂಟೂರ್ ಇಮೇಜಸ್ ಅದನ್ನು ಟೆಕ್ನಿಕಲ್ ಆಗಿ ನೀವು ತರಬೇತಿಗೆ ಬಂದಾಗ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇದರಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇದಾಗಿ ಈ ಈ ಪ್ರೊಫೈಲಲ್ಲಿ ಯಾವ ಪಾಯಿಂಟ್ ಐಡೆಂಟಿಫೈ ಮಾಡುತ್ತೋ ಆವಾಗ ನಾವು ಅದನ್ನು ಐ ಪಿ ಮೆಥಡ್ ಅಂತ ಹೇಳ್ತೀವಿ, ಇಂಡ್ಯೂಸ್ ಪೋಲರೈಸೇಷನ್ ಮೆಥಡು. ಈ ಎಕ್ವಿಪ್ಮೆಂಟ್ನ ಯೂಸ್ ಮಾಡಿ ಮತ್ತು ಇನ್ನೊಂದು ಸರ್ವೆ ಮಾಡ್ತೀವಿ. ಟೋಟಲ್ ಸರ್ವೆ ಟೈಮಿಂಗ್ ಬಂದ್ಬಿಟ್ಟು ನಿಮಗೆ 1 ಅವರ್ ಒಳಗಡೆ ನೀವು ಒಂದು ಪಾಯಿಂಟ್ನ ಸರ್ವೆ ಮಾಡಿ ಕಂಪ್ಲೀಟಾಗಿ ಡೇಟಾ ತೊಗೋಬೋದು. ಪ್ಲಸ್ ಸಿದ್ಧಾನಿ ಎಂಟರ್ಪ್ರೈಸಸಲ್ಲಿ ನೀವು ಪರ್ಚೇಸ್ ಮಾಡೋದ್ರಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ಗೆ 2 ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಕಂಪ್ನಿ ಕಡೆಯಿಂದ. ಸಿದ್ಧಾನಿ ಎಂಟರ್ಪ್ರೈಸಸಲ್ಲಿ ಪರ್ಚೇಸ್ ಮಾಡಿದ್ರೆ 6 ಮಂತ್ ಅಡಿಷನಲ್ ವ್ಯಾರಂಟಿ ಕೊಡ್ತೀವಿ. ಯಾವುದೇ ಆಕ್ಸೆಸರೀಸು ಅಥವಾ ಏನೇ ಒಂದು ಫಿಸಿಕಲ್ ಡ್ಯಾಮೇಜ್ಗೆ ಯಾವುದು ಕ್ಲೈಮ್ ಆಗಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರ. ಟೆಕ್ನಿಕಲ್ ಏನೇ ಪ್ರಾಬ್ಲಮ್ ಇದ್ರು
ಟೂ ಇಯರ್ಸ್ ಕಂಪ್ಲೀಟ್ ಆಗಿ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ, ಪ್ಲಸ್ ಅಡಿಷನಲ್ ಸಿಕ್ಸ್ ಮಂತ್ಸ್ ಕೊಡ್ತೀವಿ ಸಿದ್ಧಾನಿ ಎಲ್ಲಿ ಪರ್ಚೇಸ್ ಮಾಡಿದಾಗ. ನಿಮಗೆ ಯಾವುದೇ ರೀತಿ ಇನ್ ಕೇಸ್ ಇವಾಗ ನೀವು ಜಿಯಾಲಜಿಸ್ಟ್ಗಳು ಮಾತ್ರ ಯೂಸ್ ಮಾಡಬೇಕು ಅನ್ನೋ ಪಾಯಿಂಟ್ ಎಲ್ಲೂ ಇಲ್ಲ, ಅಥವಾ ವಾಟರ್ ಡಿವೈನರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಅಂತ ಇಲ್ಲ, ಫ್ರೆಷರ್ಸ್ ಕೂಡ ಬರ್ಬೋದು. ಈಗ ಜಿಯಾಲಜಿ ಸ್ಟೂಡೆಂಟ್ಸು, ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸು, ರೈತರು, ಡಿಗ್ರಿ ಮಾಡಿರೋರು, ಎನಿ ಸಬ್ಜೆಕ್ಟ್ ನೀವು ಓದದೇ ಇದ್ರು ಕೂಡ ಬಂದು ನಮ್ಮಲ್ಲಿ ತರಬೇತಿ ಪಡಿಬೋದು. ನಾವು ಎಕ್ವಿಪ್ಮೆಂಟ್ನ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ ಖಂಡಿತವಾಗ್ಲೂ. ಫೀಲ್ಡಲ್ಲಿ ನೀವೀಗ ಆಲ್ರೆಡಿ ವೀಡಿಯೋ ನೋಡಿರ್ತೀರಾ, ಕ್ಲಾಸ್ ರೂಮಲ್ಲಿ ನಿಮಗೆ ಆಫೀಸ್ ಒಳಗಡೆ ಥಿಯರಿಟಿಕಲ್ ಟ್ರೈನಿಂಗ್ ಇರುತ್ತೆ, ಫೀಲ್ಡಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇದೇ ರೀತಿ ಪ್ರತಿಯೊಂದು ಕಸ್ಟಮರ್ಗೂ ನಾವು ಸರ್ವಿಸ್ ಕೊಡ್ತೀವಿ. ಸರ್, ಈಗ ಆಮೇಲೆ ಕೊಟ್ಟು ಮೇಲೆ ಅಲ್ಲಿ ಅವರಿಗೆ ಸ್ವಲ್ಪ ಏನಾದರೂ ಫೀಲ್ಡಲ್ಲಿ ಏನೇ ಆಯಿತು ಅಂತಂದ್ರೂ ನಿಮ್ಮ ಟೀಮ್ ಕಡೆಯಿಂದ ಸ್ವಲ್ಪ ಅವರಿಗೆಲ್ಲ? ಖಂಡಿತವಾಗ್ಲೂ ಸರ್, ಅದು 24/7 ಸರ್ವಿಸ್ ಇರುತ್ತೆ ನಿಮಗೆ. ಇವಾಗ ಇನ್ ಕೇಸ್ ನೀವು ಫೀಲ್ಡ್ಗೆ ಹೋಗಿದ್ದೀರಾ, ಯಾವ್ದೊಂದು ಪಾಯಿಂಟ್ ಮಾಡ್ತಿದ್ರೆ ಎಲ್ಲ ಡೌಟ್ ಬಂತು, ಇದು ಹೆಂಗಪ್ಪ ಅಂತ ನಿಮ್ಗೆ ರೈತರಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ ಅಂದಾಗ ನಮಗ್ ಫೋನ್ ಮಾಡ್ತೀರಾ, ಅಲ್ಲೇ ವಿಡಿಯೋ ಕಾಲ್ ತಗೊಂತೀವಿ, ಅಥವಾ ಲೈವ್ ಫೋನ್ ಅಲ್ಲೇ ನಾವೇ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಆ ಪ್ರಾಬ್ಲಮ್ ಅಲ್ಲೇ ಸ್ಪಾಟ್ ಅಲ್ಲಿ ಸಾಲ್ವ್ ಮಾಡ್ಕೊಡ್ತೀವಿ. ಖಂಡಿತ. ಸರಿ ಸರ್, ಯಾರೇ ಪರ್ಚೇಸ್ ಮಾಡಬೇಕಾಯ್ತು ಈ ಮಷಿನ್? ಸರ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸಿದ್ಧಾನಿ ಎಂಟರ್ಪ್ರೈಸಸ್, ಬೆಂಗಳೂರಲ್ಲಿ ಇದೀವಿ, ಬೆಂಗಳೂರು ನಾಗರಬಾವಿಯಲ್ಲಿ ನಮ್ಮ ಆಫೀಸ್ ಇದೆ, ನಮ್ದು ಯೂಟ್ಯೂಬ್ ಚಾನಲ್ ಇದೆ, ವೆಬ್ಸೈಟ್ ಇದೆ, ನಮ್ಮ ಫೋನ್ ನಂಬರ್ ಬಂದು 9141011118. ನೀವು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವುದೇ ರೀತಿಯಲ್ಲಿ ಬೇಕಾದ್ರೆ ನಾವು ಸರ್ವಿಸ್ ಕೊಡ್ತೀವಿ. ಖಂಡಿತವಾಗ್ಲೂ ದೂರದಿಂದ ಬರೋರು ದಯವಿಟ್ಟು 2-3 days ಬಿಫೋರ್ ಕಾಲ್ ಮಾಡಿ, ಯಾಕಂದ್ರೆ ನಾವು ಅವೈಲೇಬಲ್ ಇಲ್ಲ ಅಂದಾಗ ಇನ್ನೊಬ್ಬರು ಕಸ್ಟಮರ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀವಿ. ಒಂದೇ ದಿನ ಒಂದು ಕಸ್ಟಮರ್ಗೆ ಮಾತ್ರ ಟ್ರೈನಿಂಗ್ ಕೊಡ್ತೀವಿ, ಯಾಕಂದ್ರೆ ನಮ್ಮ ಟ್ರೈನಿಂಗ್ ಡ್ಯೂರೇಷನ್ ಬಂದ್ಬಿಟ್ಟು ಮಿನಿಮಮ್ 4-6 hours ಇರುತ್ತೆ. ಅಷ್ಟು ಟ್ರೈನಿಂಗ್ ಖಂಡಿತವಾಗ್ಲೂ ತಿಳ್ಕೊಬೇಕು ಸರ್. ನಾವು ಅರ್ಧಂಬರ್ಧ ಒಂದು ಹೇಳ್ಕೊಟ್ಬಿಟ್ಟು ನೀವು ಅವ್ರನ್ನ ಫೀಲ್ಡ್ ಕಳ್ಸಿದ್ರೆ ಮತ್ತೆ ರೈತರು ತೊಂದರೆ ಅನ್ಬೋದು, ನೀರ್ ಹಾಕ್ಸ್ಬೇಕು ಏನೋ ಹೋಪ್ ಇಟ್ಕೊಂಡಿರ್ತಾರೆ, ತೊಂದರೆ ಆಗ್ಬಾರ್ದಲ್ಲ. ನಾವ್ ಇಲ್ಲಿ ಕೊಡೋ ತರಬೇತಿಯಿಂದ ಹಿಡಿದು ಅವ್ರು ಹೋಗಿ ಸರ್ವಿಸ್ ಮಾಡ್ತಾರೆ. ಸೊ ಹಾಗಾಗಿ ಕಂಪ್ಲೀಟ್ ಟ್ರೈನಿಂಗ್ ಸೆಷನ್ ಇರುತ್ತೆ, ಒಂದ್ ದಿನ ಫ್ರೀ ಮಾಡ್ಕೊಂಡು ದಯವಿಟ್ಟು ಬನ್ನಿ, ತಿಳ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ಸೊ ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಸರ್, ಖಂಡಿತವಾಗ್ಲೂ ನಮ್ಮ ಉದ್ದೇಶ ಬಂದ್ಬಿಟ್ಟು ಈ ಟೆಕ್ನಾಲಜಿನ ಎಂಟೈರ್ ಇಂಡಿಯಾಗೆ ಪ್ರಮೋಟ್ ಮಾಡಬೇಕು. ಗ್ಲೋಬಲ್ ಹೋಗ್ತಾ ಇದೆ ಈಗ ಆಲ್ರೆಡಿ. ಏನಕ್ಕೆ ಅಂದರೆ ಭಾಳಷ್ಟು ಎಕ್ವಿಪ್ಮೆಂಟ್ಸ್ ಇದಾವೆ, ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಇದರಲ್ಲಿ ಬೆಟರ್ ಫೀಚರ್ಸ್ ಇದೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ, ಬಟ್ ಯೂಸ್ ಮಾಡಿ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ ಸರ್. ನಮಸ್ತೆ, ಥ್ಯಾಂಕ್ ಯು.